ಹಿರಿಯಂಗಡಿ ಶಿವತಿಕೆರೆ ಉಮಾಮಹೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ. ಕಾರ್ಕಳ ತಾಲೂಕಿನ ಹಿರಿಯಂಗಡಿ ಶಿವತಿಕೆರೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಎಡಪದವು ಮುರಳೀಧರ ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನ ಪೂಜಾ ಕಾರ್ಯಕ್ರಮ ನೆರವೇರಿತು. ದೇವಸ್ಥಾನದ ಅರ್ಚಕರಾದ ರಾಜೇಂದ್ರ ಭಟ್, ಆಡಳಿತ ಮೊಕ್ತೇಸರ ಚಂದ್ರಶೇಖರ್ ಶೆಟ್ಟಿ, ಅಧ್ಯಕ್ಷ ಸದಾಶಿವ ದೇವಾಡಿಗ, ಗೌರವಾಧ್ಯಕ್ಷ ಸುಂದರ ದೇವಾಡಿಗ, ಕಾರ್ಯದರ್ಶಿ ಚನ್ನಕೇಶವ ಮುಕ್ತೇಶ್ವರರಾದ ಸುರೇಂದ್ರ ಶೆಟ್ಟಿ, ಸತೀಶ್ ದೇವಾಡಿಗ, ಗುರುಪ್ರಸಾದ್ ರಾವ್, ನಾಗೇಶ್ ದೇವಾಡಿಗ, ಸಂಜೀವ್ ದೇವಾಡಿಗ, ಸುದರ್ಶನ್ ದೇವಾಡಿಗ ಹಾಗೂ ಸೇವಾ ಸಮಿತಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಈ ಕುರಿತು ಶ್ರೀಕಾಂತ್ ಶೆಟ್ಟಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಉಮಾಸಹಿತ ಮಹೇಶ್ವರನ ಒಂದು ಪವಿತ್ರವಾದಂತಹ ಸಾನ್ನಿಧ್ಯ ಶಿವತಿಕೆರೆ ಕಾರ್ಕಳ. ವೇದಗಳಲ್ಲಿ ಶಿವನನ್ನ ಜ್ಯೋತಿ ಸ್ವರೂಪದಲ್ಲಿದ್ದಾನೆ ಅನ್ನುವಂತ ವರ್ಣನೆಯನ್ನು ಮಾಡುತ್ತಾರೆ. ಆಪಾತಾಲ ನವಸ್ಥಲ ಅಂತ ಭುವನ ಬ್ರಹ್ಮಾಂಡ ಮಾವಿಸ್ಪೃತ್ ಜ್ಯೋತಿ ಸ್ಫಾಟಿಕ ಲಿಂಗ ಮೌಳಿ ವಿಲಸತ್ ಪೂರ್ಣೆ ಎಂದು ವಾಂತಾಮೃತ ಅಂತ ಹೇಳ್ತಾರೆ. ಅಂದ್ರೆ ಜ್ಯೋತಿಯ ಸ್ಫಟಿಕ ಲಿಂಗದ ರೂಪದಲ್ಲಿ ಪರಶಿವ ಇದ್ದಾನೆ ಅನ್ನುವ ಕಲ್ಪನೆಗಳೆಲ್ಲ ಇವೆ. ಆ ರೀತಿಯ ಪರಶಿವನನ್ನ ಜ್ಯೋತಿ ಬೆಳಗ್ಗೆ ಆರಾಧಿಸುವಂತ ಒಂದು ವಿಶೇಷವಾದಂತಹ ಆಚರಣೆ ನಮ್ಮ ಕರಾವಳಿ ಭಾಗದಲ್ಲಿ ಇದೆ. ದೀಪಾವಳಿಯ ಬಳಿಕ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಕಾರ್ತಿಕ ದೀಪೋತ್ಸವ ನಡೆಯುತ್ತೆ. ಈ ಕ್ಷೇತ್ರದಲ್ಲೂ ಕೂಡ ಕಾರ್ತಿಕ ದೀಪೋತ್ಸವ ಜರುಗಿದೆ. ದೇವರ ಸನ್ನಿಧಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಸಾವಿರಾರು ಸಂಖ್ಯೆಯಲ್ಲಿರುವಂತಹ ಭಕ್ತರು ಸಾವಿರಾರು ದೀಪಗಳನ್ನು ಬೆಳಗಿಸಿ ಆ ದೀಪ ಮಾಲಿಕೆಯ ಮೂಲಕ ಪರಮಾತ್ಮನನ್ನ ಆರಾಧಿಸಿದ್ದಾರೆ. ಭಕ್ತರು ಬೆಳಗಿದಂತಹ ದೀಪದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಗವಂತ ಬಲಿಮೂರ್ತಿಯನ್ನು ಏರಿ ಇನ್ನೇನು ಹೊರಗೆ ಬಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕಿದ್ದಾನೆ. ಅಂತ ಪರಮಾತ್ಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾರ್ಕಳದ ವಿವಿಧ ಮೂಲೆಗಳಿಂದ ಜನರು ಬಂದಿದ್ದಾರೆ. ಜಿಲ್ಲೆಯ ಒಂದು ಅತ್ಯಂತ ಪವಿತ್ರವಾದಂತಹ ಮತ್ತು ಅತ್ಯಂತ ಪ್ರೇಕ್ಷಣೀಯವಾದಂತಹ ಸ್ಥಳ ನಮ್ಮ ಶಿವತಿಕೆರೆ. ಶಿವತಿಕೆರೆ ದೇವಸ್ಥಾನಕ್ಕೆ ತಾವೆಲ್ಲ ಬರಬೇಕು. ಇಲ್ಲಿಯ ಈ ಸಾನ್ನಿಧ್ಯದ ಕೃಪೆಗೆ ಭಾವನಾ ಟೀಮ್ಗಾಗಿ ಅರುಣ್ ಭಟ್, ಕಾರ್ಕಳ.